ಚಾಮರಾಜನಗರದಲ್ಲಿ ಸಂಸತ್ ಪ್ರವೇಶವನ್ನು ಬಯಸಿ ಕಾಂಗ್ರೆಸ್ ಕಡೆಯಿಂದ ಇನ್ನು ಕಣಕ್ಕೆ ಇಳಿದಿರೋದು ಸುನೀಲ್ ಬೋಸ್. ಸೊ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಪುತ್ರನ ನಾಮಪತ್ರ ಸಲ್ಲಿಕೆ ಬಳಿಕ ಸಚಿವ ಮಹದೇವಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪರ ಅಲೆ ಇದೆ. 8 ವಿಧಾನಸಭಾ ಕ್ಷೇತ್ರದ ಜನರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಯಾರೋ ಒಬ್ಬ ತಲೆ ಕೆಟ್ಟವನು ಬೋಸ್ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅಂತ ಮರಳು ಮಾಫಿಯಾ ಮತ್ತು ಗೋಬ್ಯಾಕ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳುವಂತಹ ಅವಕಾಶ ಹಾಗೂ ಅವಶ್ಯಕತೆ ಎರಡೂ ಬರೋದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಚಾಮರಾಜನಗರದಲ್ಲಿ ಸಚಿವ ಮಹದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪುತ್ರನ ನಾಮಪತ್ರ ಸಲ್ಲಿಕೆಯ ಬಳಿಕ ಕೊಟ್ಟಿರೋ ರಿಯಾಕ್ಷನ್. ಸಭಾ ಕ್ಷೇತ್ರಗಳಿಂದ ವ್ಯಾಪಕವಾಗಿ ಕಾರ್ಯಕರ್ತರು ಯುವಕರು ಅತ್ಯಂತ ಪ್ರಮುಖವಾದಂಥ ನಾಯಕರೆಲ್ಲ ಅತ್ಯಂತ ಉತ್ಸಾಹದಿಂದ ಈ ನಾಮಪತ್ರಿಕೆ ಸಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವ್ಯಾಪಕ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಗೃಹಮಂತ್ರಿಗಳು, ಅನೇಕ ಜನ ನಾಯಕರು ಬಂದು ಮತ್ತು ನಮ್ಮೆಲ್ಲ 8 ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರು, ಮಾಜಿ ಸದಸ್ಯ ಅತ್ಯಂತ ಪ್ರಮುಖ ನಾಯಕರೆಲ್ಲ ಭಾಗವಹಿಸಿ ವ್ಯಾಪಕ ಬೆಂಬಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಉತ್ಸಾಹದ ಅಲೆ ಎದ್ದಿದೆ. ಇದರಿಂದ ವಾತಾವರಣ ನೋಡಿದಾಗ ಕಾಂಗ್ರೆಸ್ ಪಕ್ಷ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಬಹುಮತ ಪ್ರಜಾಸತ್ತಾತ್ಮಕ ನಂಬಿಕೆಗಳಲ್ಲಿ ವಿಷಯಗಳು ನಂಬಿಕೆ ಇಟ್ಕೊಂಡಿಲ್ಲ. ಯಾರೂ ಹೇಳಿಲ್ಲ, ಯಾರೋ ಪಿತೂರಿ ಮಾಡಿರೋದು ಯಾವನೋ ಒಬ್ಬ, ಇದು ಸರಿ ಇಲ್ಲದಿರೋರು.